ಓಕೆ, ಸೊ ಫಸ್ಟ್ ನಮ್ಮ ವಿಶಾಲ್ ಅತ್ರಯ್ಯ ಸರ್ ಅವರು ನಿಮ್ಮ ಚಿತ್ರದ ಬಗ್ಗೆ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಪ್ರಜ್ವಲನ ಹೇಗ್ ಕಾಣಿಸ್ತಾ ಇದ್ರು? ನಮ್ಮ ಚಿತ್ರದ ಲೈಫ್ ಮೇಘನಾ ಮ್ಯಾಮ್ ಹೇಗ್ ಆಡಿಸ್ತಾ ಇದ್ರು? ಅವರಿಬ್ರು ಜೊತೆಲಿ ಹೇಗ್ ಕಾಣಿಸ್ತಾ ಇದ್ರು? ಓಕೆ, ತತ್ಸಮ ತದ್ಭವ ನಮ್ಮ ಒಂದು 2 ವರ್ಷದ ಕನಸು, 2 ವರ್ಷದ ಹಾರ್ಡ್ ವರ್ಕ್. ಸೊ ಇವತ್ತು ಇಟ್ಸ್ ಅ ವೆರಿ ಸ್ಪೆಷಲ್ ಅಂಡ್ ಇಮೋಷನಲ್ ಮೂಮೆಂಟ್ ನಮ್ಮ ಇಡೀ ತಂಡಕ್ಕೆ. ಇವತ್ತು ನಮ್ಮ ತತ್ಸಮ ತದ್ಭವದ ಟ್ಯಾಗ್ ಲೈನ್ ಏನು ಅಂದ್ರೆ ದ ಕನ್ಫೆಷನ್ ಅಂತ. ಸೊ ನಾನೊಂದು 2-3 ಕನ್ಫೆಷನ್ಗಳು ಮಾಡಿಕೊಂಡು ಒಂದು 2-3 ಥ್ಯಾಂಕ್ ಯು ಹೇಳ್ಬಿಟ್ಟು ಮುಗಿಸೋಣ ಅಂತ ಅನ್ಕೋತಾ ಇದ್ದೀನಿ, ಶಾರ್ಟ್ ಅಂಡ್ ಕ್ರಿಸ್ಪಾಗಿ. ಮೊದಲನೇದಾಗಿ ತತ್ಸಮ ತದ್ಭವ ಒಂದು ಪ್ಯೂರ್ಲಿ ಇಂಟ್ರೋಗೇಷನ್ ಬೇಸ್ಡ್ ಕ್ರೈಮ್ ಥ್ರಿಲ್ಲರ್. ಅಂದ್ರೆ ಕ್ರೈಮ್ ಥ್ರಿಲ್ಲರ್ಗಳು ಸುಮಾರು ಬರ್ತಾನೆ ಇರುತ್ತೆ. ನಮ್ಮ ಚಿತ್ರದಲ್ಲಿ ಏನು ಹೊಸ್ತಾನ ಅಂತಂದ್ರೆ ಇದು ಸಿನಿಮ್ಯಾಟಿಕ್ ಲಿಬರ್ಟಿ ನಾವು ಅಷ್ಟು ತಗೊಂಡಿಲ್ಲ. ಅಂದ್ರೆ ಪ್ಯೂರ್ಲಿ ಲಾಜಿಕ್, ಎವಿಡೆನ್ಸ್ ಅಂಡ್ ಪ್ಯೂರ್ ಒಂದು ಸ್ಟೇಷನ್ ಅಲ್ಲಿ ಇನ್ ರಿಯಾಲಿಟಿ ಕೇಸ್ ನ ಹೇಗೆ ಸಾಲ್ವ್ ಮಾಡ್ತಾರೆ ಆ ರೀತಿಯಲ್ಲಿ ಸಾಲ್ವ್ ಮಾಡಿದೀವಿ. ಬೇಸ್ಡ್ ಆನ್ ಇಂಟ್ರೋಗೇಷನ್ಸ್. ಇಂಟ್ರೋಗೇಷನ್ಸ್ ಅಂದ್ರೆ ಸಸ್ಪೆಕ್ಟ್ಸ್ ಯಾರಿರ್ತಾರೆ, ಏನಿರ್ತಾರೆ, ಅವರನ್ನ ಕೂತ್ಕೊಂಡು ಜಸ್ಟ್ ಕ್ವೆಶನ್ ಅಂಡ್ ಆನ್ಸರ್ಸ್ ಅಲ್ಲೇನೆ ಆ ಒಂದು ಕೇಸ್ ನ ಹೇಗೆ ಸಾಲ್ವ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಆ ರೀತಿಯಲ್ಲಿ ಸಾಲ್ವ್ ಆಗುವಂತ ಒಂದು ಚಿತ್ರ. ಸೊ ಇದಾದ್ಮೇಲೆ ಮೊದಲನೇದಾಗಿ ನಮ್ಮ ಸಿನಿಮಾದ ತತ್ಸಮ್ಮ ಅಂದ್ರೆ ಮೇಘನಾ ಮ್ಯಾಮ್, ಸೊ ಅವ್ರು ಇಲ್ಲೇ ಈ ಸಿನಿಮಾ ಇಲ್ಲ. ಸೊ ಮೇಘನಾ ಮ್ಯಾಮ್ ಅವರ ಕಮ್ಬ್ಯಾಕ್ ಸಿನಿಮಾ ಇದು. ಅವ್ರು ಯಾವ ತರ ಕಮ್ಬ್ಯಾಕ್ ಕೊಡ್ತಾ ಇದಾರೆ ಅನ್ನೋದು ಒಂದು ಸಣ್ಣದಾಗಿ ಒಂದು ಗ್ಲಿಮ್ಸ್ ಸಿಕ್ಕಿದೆ ನಿಮ್ಗೆ. ಇಟ್ ಬಿ ಒನ್ ಇಟ್ ಬಿ ಅ ಬ್ಯಾಂಗರ್ ಫಾರ್ ಶೋರ್. ಸೊ ಮೊದಲನೇದಾಗಿ ಅವ್ರಿಗೆ ಒಂದು ಸಣ್ಣ ಕನ್ಫೆಷನ್ ಏನು ಅಂತಂದ್ರೆ ಹೇಳ್ಸ್ಕೊಳ್ಳಿ, ಒಂದು ಸಣ್ಣ ಕನ್ಫೆಷನ್ ಏನು ಅಂತಂದ್ರೆ ನಾನು ಇವಾಗ ಸುಮಾರು ಇಂಟರ್ವ್ಯೂಗಳಲ್ಲಿ ನಮ್ಮ ಇಡೀ ಸೆಟ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು, ತುಂಬಾ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಆಮೇಲೆ ನಮ್ಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ, ತುಂಬಾ ಟಾರ್ಚರ್ ಈ ತರ ಎಲ್ಲ ಹೇಳ್ಕೊಂಡ್ ಬಂದಿದ್ದೀನಿ. ಬಟ್ ಇನ್ ರಿಯಾಲಿಟಿ ಏನು ಅಂತಂದ್ರೆ ನಾನು ಇದೊಂದು ತುಂಬಾ ಸೀರಿಯಸ್ ಆದ ಫಿಲ್ಮ್. ಸೊ ಸೆಟ್ಟಲ್ಲಿ ನಾನು ತುಂಬಾ ಸೀರಿಯಸ್ ಆಗಿ ಇರ್ತೀನಿ, ನನ್ನ ಜೊತೆ ಅಣ್ಣನ ತುಂಬಾ ಡೆಡಿಕೇಟೆಡ್. ಅವ್ರು ಒಳಗಡೆ ಬರ್ತಾನೆ ಬಂದು ಅರವಿಂದ್ ಅಶ್ವಥ್, ನಾವಿಬ್ಬರೇ ಇಡೀ ಸಿನಿಮಾ ಶೂಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೆಟ್ಟಲ್ಲಿ ಇರೋರು ಏನಾಗ್ತಿದ್ರು ಅಂತ ಗೊತ್ತಿಲ್ಲ. ಬಟ್ ಇಡೀ ಸೆಟ್ ಈ ತತ್ಸಮ ತದ್ಭವ ಮಾತ್ರ ಜೀವ ತುಂಬಿಸಿಲ್ಲ, ಅವರು ನಮ್ಮ ಸೆಟ್ಗೂ ಜೀವ ತುಂಬಿಸ್ತಾ ಇದ್ರು. ಮೇಘನಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ಯು ಆರ್ ಕೀಪಿಂಗ್ ದ ಸೆಟ್ ಅಲೈವ್. ನೀವು ಇರ್ಲಿಲ್ಲ ಅಂತಂದ್ರೆ ಐ ಡೋಂಟ್ ನೋ, ನಾವೇ ಸೈಕಾಗ್ಬಿಡ್ತಿದ್ವಿ ಅನ್ಸುತ್ತೆ ಸೆಟ್ಟಲ್ಲಿ. ಸೊ ನೆಕ್ಸ್ಟ್ ನಮ್ಮ ಸಿನಿಮಾದ ತದ್ಭವ ಪ್ರಜ್ವಲನ, ನಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅರವಿಂದ್ ಅಶ್ವತ್ಥಾಮಗೆ ಜೀವ ತುಂಬಿದ್ದಕ್ಕೆ. ಪ್ರಜ್ವಲನ ನಾನು ಒಂದು 2-3 ವಿಷಯಗಳು ಹೇಳ್ಕೋಬೇಕು. ಏನು ಅಂತಂದ್ರೆ ಅವ್ರು ಇಷ್ಟು ವರ್ಷಗಳು ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಆ ಒಂದು ಪ್ಯಾಟರ್ನ್ ಬಂದು ಕಂಪ್ಲೀಟ್ಲಿ ಬ್ರೇಕ್ ಮಾಡಿದ್ದಾರೆ. ನೀವು ಆಲ್ರೆಡಿ ಸಿನಿಮಾ ಟ್ರೈಲರ್ ಅಲ್ಲಿ ಒಂದಷ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಜ್ವಲನ ಸಾಂಗ್ಸ್ ನನಗಿಷ್ಟ, ಡ್ಯಾನ್ಸ್ ನನಗಿಷ್ಟ, ಅವರ ಮಾತ್ ಡೈಲಾಗ್ಸ್ ನನಗಿಷ್ಟ. ಬಟ್ ಅದು ಯಾವ್ದು ನಮ್ಮ ಸಿನಿಮಾಲ ಅವರು ಕೊಟ್ಟಿಲ್ಲ. ಬಟ್ ಹಾ ಹೌದು, ಅವರೇ ಇಷ್ಟ. ಬಟ್ ಅದಿಷ್ಟೂ ಇಲ್ಲ ಅಂತಂದ್ರು ಒಬ್ಬ ಆಕ್ಟರ್ ಏನ್ ಮಾಡ್ಬೋದು ಅನ್ನೋದನ್ನ ಅವ್ರು ತೋರಿಸಿದ್ದಾರೆ. ಇಟ್ ಇಸ್ ಪ್ಯೂರ್ ರಾ ಆಕ್ಟಿಂಗ್. ಇಷ್ಟು ವರ್ಷ ನೀವು ಪ್ರಜ್ವಲನ ಬಂದು ಒಂದು ಮಾಸ್ ಅವತಾರದಲ್ಲಿ ನೋಡಿದ್ದೀರಾ, ಈ ಸಿನಿಮಾದಲ್ಲಿ ಒಂದು ಕ್ಲಾಸಿ ಇಂಟೆಲಿಜೆಂಟ್ ಪಾಪ್ ಆಗಿ ನೋಡ್ತೀರಾ, ಸಮಥಿಂಗ್ ವಿಚ್ ಇಟ್ ಇಸ್ ಪ್ಯೂರ್ ಆಕ್ಟಿಂಗ್. ಅಂದ್ರೆ ಇದಾದ್ಮೇಲೆ ಪ್ರಜ್ವಲ್ ಅಣ್ಣನ ನೀವು ಒಂದು ಬೇರೆ ರೀತಿಯಲ್ಲೇ ನೋಡಕ್ ಶುರು ಮಾಡ್ತೀರಾ, ಆ ಒಂದು ನಂಬಿಕೆ ನಮ್ಗಿದೆ. ಅವ್ರು ಇದಕ್ ಮುಂಚೆನೂ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರಗಳು ಮಾಡಿದ್ದಾರೆ, ಇದಾದ್ಮೇಲೂ ಮಾಡ್ತಾರೆ. ಬಟ್ ಆದ್ರೆ ಈ ಪಾತ್ರ ಯಾವತ್ತಿಗೂ ನಿಂತ್ಕೊಳ್ಳುತ್ತೆ, ಯಾಕಂದ್ರೆ ನಾವು ಅಷ್ಟು ಅದಕ್ಕೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಹೋಮ್ ವರ್ಕ್ ಮಾಡಿ ಒಂದಷ್ಟು ಪ್ರಿಪರೇಷನ್ಸ್ ಅದ್ರ ಹಿಂದೆ ಹೋಗಿದೆ. ಅಂಡ್ ಅದಾದ್ಮೇಲೆ ತತ್ಸಮ ತದ್ಭವ ಇವರಿಬ್ರು ಸೇರಿ ಬಂದಿರೋ ಕೆಮಿಸ್ಟ್ರಿ ವಿಲ್ ಬಿ ಅ ಟ್ರೀಟ್ ಫಾರ್ ಯು ಟು ವಾಚ್ ಆನ್ ಸ್ಕ್ರೀನ್. ಅಂಡ್ ಫೈನಲಿ ನಮ್ಮ ಪ್ರೊಡ್ಯೂಸರ್ಸ್ ಪನ್ನಗ ಸರ್, ಸ್ಫೂರ್ತಿ ಮ್ಯಾಮ್ ಅಂಡ್ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲದೆ ಫಿಲ್ಮ್ ಇಲ್ಲ. ಅದರಲ್ಲೂ ಪನ್ನಗ ಸರ್ ಹತ್ರ ಒಂದು ಕನ್ಫೆಷನ್, ನಾವು ಹೆಂಗೆ ಅಂತಂದ್ರೆ ತುಂಬಾನೇ ಬಂದು ಡೈರೆಕ್ಷನ್, ನಾನು ಅವರು ಆಕ್ಚುಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿ ಮಾತಾಡಿದ್ದೇ ಇಲ್ಲ, ಡೈರೆಕ್ಟರ್ ಡೈರೆಕ್ಟರ್ ಆಗಿ ತುಂಬಾ ಮಾತಾಡಿರೋದು. ಸೊ ಅದು ಸಣ್ಣ ಪುಟ್ಟದ್ದು ಆಗ್ತಾ ಇರುತ್ತೆ, ಫಿಲ್ಮ್ ಡಿಸ್ಕಷನ್ಸ್ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ.
ಒಬ್ಬ ಪ್ರೊಡ್ಯೂಸರ್ ಬಂದು ಈ ಫಿಲ್ಮ್ಗೆ ನನಗಿಂತ ಜಾಸ್ತಿ ಕಾಳಜಿ ತಗೊಂಡು ಈ ಕ್ಯಾರೆಕ್ಟರ್ಗೆ ಯಾರು ಬೇಕು ಬೇಡ ಅಂತ ನನಗಿಂತ ಜಾಸ್ತಿ ಯೋಚನೆ ಮಾಡಿದ್ದಾರೆ. ಸೊ ಅವರ ಮೂಲಕನೇ ಬಂದು ನಮ್ಮ ಚಿತ್ರಕ್ಕೆ ಮೇಘನಾ ಮ್ಯಾಮ್ ಅಂಡ್ ಪ್ರಜ್ವಲ್ ಅಣ್ಣ ಬಂದು ಒಳಗಡೆ ಬಂದಿದ್ದು. ಸೊ ಅವರಿಗೆ ಇಲ್ಲಿ ಒಂದು ಕನ್ಫೆಷನ್, ಒಂದು ಥ್ಯಾಂಕ್ ಯು. ಏನು ಅಂತಂದ್ರೆ, ನಮ್ಮ ಚಿತ್ರಕ್ಕೆ ಒಬ್ಬ ಪ್ರೊಡ್ಯೂಸರ್ ಬಂದು ಈ ಸ್ಟಾರ್ ಕ್ಯಾಸ್ಟ್ ಅನ್ನ ಬಂದು ಕೊಡ್ಬೋದು. ಸೊ ಅದೇ ರೀತಿಯಲ್ಲಿ ಅವರು ಆ ರೀತಿಯಲ್ಲಿ ಪ್ರೊಫೆಷನಲ್ ಜಸ್ಟಿಫೈ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಅಂತಂದ್ರೆ, ಅವ್ರು ಜಸ್ಟ್ ಒಂದು ಸ್ಟಾರ್ ಕ್ಯಾಸ್ಟ್ನ ಕೊಡಲಿಲ್ಲ, ನನ್ನನ್ನು ನಂಬಿ, ಅವ್ರ ಫ್ರೆಂಡ್ಸ್ನ ಕೊಟ್ಟಿದ್ದಾರೆ, ಪ್ರಜ್ವಲ್ ಅಂಡ್ ಮೇಘನಾ ಅವ್ರನ್ನ, ವಿಚ್ ಇಸ್ ಸಮಥಿಂಗ್ ಅದಕ್ಕಿಂತ ತುಂಬ ವ್ಯಾಲ್ಯೂಬಲ್ ಅಂತ ನನ್ನ ಅನಿಸುತ್ತೆ. ಆ್ಯಂಡ್ ಚೇತನ್ ಸರ್ ಆ್ಯಂಡ್ ಸ್ಫೂರ್ತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ 2 ವರ್ಷ ನನ್ನನ್ನು ತಡ್ಕೊಂಡಿದ್ದಕ್ಕೆ, ನಮ್ಮ ಎಲ್ಲ ಪ್ರಾಸೆಸ್ಸಲ್ಲೂ ಜೊತೆಲಿದ್ದಿದ್ದಕ್ಕೆ ಆ್ಯಸ್ ಎ ಟೀಮ್, ಐ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಇಡೀ ತಂಡ, ಅಂದರೆ ಕ್ರೈಮ್ ಥ್ರಿಲ್ಲರಲ್ಲಿ ಇವಾಗ ಸಾಂಗ್ಸ್ ಇಲ್ಲ ಅಂತ ಹೇಳಿದೆ, ಅದು ಜಸ್ಟ್ ಪ್ರಜ್ವಲ್ ಅಣ್ಣನ ಮಾತ್ರ ಅಲ್ಲ, ವೈಭವ್ ಅವ್ರಿಗೆ ಒಂದು ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ಅಂದರೆ ಸಾಂಗ್ಸ್ ಅಂದರೆ ಒಂದು ಪ್ರಮೋಷನಲ್ ಸಾಂಗ್ಸ್ ಆ್ಯಂಡ್ ಸಣ್ಣ ಅನ್ಕನ್ವೆನ್ಷನಲ್ ಆಗಿ ಒಂದು ಸಾಂಗ್ನ ಒಳಗಡೆ ಪ್ಲೇಸ್ ಮಾಡಿದ್ದೀವಿ, ಸಾಂಗ್ ಥರ ಪ್ಲೇ ಆಗಲ್ಲ. ಬಟ್ ಅವರು ಇಷ್ಟು ವರ್ಷಗಳಿಂದ ವೈಭವ್ ಅಂತಂದ್ರೆ ಒಂದಕ್ಕೆ ಗುರುತಿಸ್ಕೋತೀವಿ ನಾವು, ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇರುತ್ತೆ ಅವ್ರ ಸಾಂಗ್ಸ್ ಅಲ್ಲಿ, ಒಂದು ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡ್ತಾರೆ ಅಂತ. ಬಟ್ ಇದು ಔಟ್ ಅಂಡ್ ಔಟ್ ಕಂಪ್ಲೀಟ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ವಿಚ್ ಇಸ್ ವೆರಿ ಇಂಟೆನ್ಸ್. ಕ್ರೆಡಿಟ್ ಶುರುವಾಗ್ತಿದ್ದಂಗೆ ಸಿನಿಮಾ ಶುರುವಾಗುತ್ತೆ ಟಿಲ್ ದಿ ಎಂಡ್. ಅದಕ್ಕೆ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಅಂತಂದ್ರೆ, ಹಿ ವಾಸ್ ವರ್ಕಿಂಗ್ ಡೇ ಅಂಡ್ ನೈಟ್ ಕಂಪ್ಲೀಟ್ಲಿ ಕುತ್ಕೊಂಡು. ನಾನು ಅದಕ್ಕೆ ತುಂಬಾ ರೀವರ್ಕ್ಸ್ ಕೇಳಿದ್ರು, ಅದಕ್ಕೂ ಏನು ಅನ್ಕೊಳ್ದೆ ನಾನು ಓಕೆ ಅಂತ ಅನ್ಬಿಟ್ಟು ಬಂದ್ಬಿಟ್ಟಿರ್ತೀನಿ. ಬಟ್ ಆಮೇಲೆ ಕುತ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ. ಸೊ ಈ ಸಿನಿಮಾ ಆದ್ಮೇಲೆ ವೈಭವ್ಗೆ ಕ್ರೈಮ್ ಥ್ರಿಲ್ಲರ್ ಜಾನರ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ವೈಭವ್ ಮಾರ್ಕ್ ಮೈ ವರ್ಡ್ಸ್. ಅಂಡ್ ಶ್ರೀನಿ, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ದೇ ದಿಸ್ ವಿಶ್ವಲ್ಸ್ ಇಸ್ ನಾಟ್ ಪಾಸಿಬಲ್. ಆ್ಯಂಡ್ ನಮ್ಮ ಎಡಿಟರ್ ರವಿ ಆರಾಧ್ಯ ಆ್ಯಂಡ್ ನಿಖಿತಾ ಮ್ಯಾಮ್ ಫಾರ್ ಯುವರ್ ಕಾಸ್ಟ್ಯೂಮ್ಸ್. ಟ್ರೈಲರ್ ಜಾಸ್ತಿ ತೋರ್ಸೋಕ್ಕಾಗಿಲ್ಲ, ಫಿಲ್ಮಲ್ಲಿದೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಮೈ ಡೈರೆಕ್ಷನ್ ಟೀಮ್, ಎಸ್ಪೆಷಲಿ ಭವಾನ್, ಶ್ರೇಯಾ, ಭಾರತಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರಮೋದ್, ಸೊ ಐ ಥ್ಯಾಂಕ್ ಎವ್ರಿ ಒನ್. ತತ್ಸಮ ತದ್ಭವ, ಇಟ್ ವಿಲ್ ಬಿ ಒನ್ ಆಫ್ ಇಟ್ಸ್ ಕೈಂಡ್ ಫಿಲ್ಮ್. ಸೆಪ್ಟೆಂಬರ್ 15ನೇ ತಾರೀಕು ರಿಲೀಸ್ ಆಗ್ತಿದೆ, ನೀವೆಲ್ಲರೂ ನೋಡ್ತೀರಾ, 100% ಇಷ್ಟಪಡ್ತೀರಾ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್ ನಮ್ಮ ನಿರ್ದೇಶಕರಿಗೆ ಅಂತ ಹೇಳಿ.